ಭಜ ಭಜ ಅನಂತ ನಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿತ್ರಿನಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತತ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನಂ ಅನ್ಯೇನ ಚ ಅನ್ಯೇನ ರೋಷ್ಣಾ ಭವತು ಧೀರ್ಮಾ ಇತಿ ನಃ ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿತ್ರಿನಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಭೀಮಸೇನ ಬಕನನ್ನ ದಂಡಿಯನ್ನ ತಾನೇ ನೆದ್ದು ಬಕನನ್ನ ಸಂಹಾರ ಮಾಡಿ ಬಕನ ಪರಿವಾರದವರನ್ನ ಸಭ್ಯ ಜೀವನಕ್ಕೆ ತಿರುಗಿಸಿ ಅವರ ಬದುಕಿಗೆ ಒಂದು ಹೊಸ ಪರಿವರ್ತನೆಯನ್ನ ಕೊಟ್ಟು ಅವರು ಎಲ್ಲ ಸಾಮಾಜಿಕರಂತೆ ಸೌಮ್ಯರಾಗಿ ಸಭ್ಯರಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ ಅಂತಕ್ಕಂಥ ಮಾತನ್ನ ನಾವು ನಿನ್ನೆ ನೋಡಿದ್ದೆವು. ಮುಂದೆ ಭೀಮಸೇನ ಏನು ಮಾಡಿದ? ಕೊಂದ ಅಲ್ಲೇ ಇದ್ದಾನೆ ಇನ್ನು, ಆ ಗುಹೆಯ ಹತ್ತಿರವೇ ಇದ್ದಾನೆ ಬಕ. ವಾಸವಾಗಿದ್ದಂಥ ಗುಹೆಯ ಬುಡದಲ್ಲೇ ಅವನ ಗುಹೆಯ ಬುಡದಲ್ಲೇ ಇದೆ ಬಕನ ಮೃತ ಶರೀರ. ಬಕನ ಪರಿವಾರದವರೆಲ್ಲ ಬಂದು ಕಾಲಿಗೆ ಎರಗಿದ್ದಾರೆ, ಅವರಿಗೆ ಕ್ಷಮಾದಾನ ಮಾಡಿದ್ದಾನೆ, ಒಳ್ಳೆ ರೀತಿಯಿಂದ ಬದುಕುವಂತೆ ನಿರ್ದೇಶನ ನೀಡಿದ್ದಾನೆ. ಮುಂದೆ ಏನು ಮಾಡಿದ ಭೀಮಸೇನ ಅದನ್ನ ನಾವು ಇವತ್ತು ನೋಡಬೇಕಾಗಿರ್ತಕ್ಕಂಥ. ಭೀಮಸೇನ ತಮಾದಾಯ ಗತಾಸುಂ ಪುರುಷಾದಕಂ ಪುರದ್ವಾರೇ ವಿನಿಕ್ಷಿಪ್ಯ ಪುರಮಾದಾತ್ ಸಮಾರುತಿ. ಅವನು ಅಲ್ಲಿಂದ ಹಂಗೆ ಹೊರತು ಬರಲಿಲ್ಲ, ಮರಳಿ ಬರುವಾಗ ಆ ಬಕನ ದೇಹವನ್ನ ಎಳ್ಕೊಂಡು ಬಂದ. ಎಳ್ಕೊಂಡು ಬಂದು ಈ ನಗರದ್ವಾರ ಉಂಟು ಅರಸೆ ಬಾಗಲು ಅಂತ, ಗೇಟ್ ವೇ ಆಫ್ ಏಕಚಕ್ರ ನಗರ, ಏಕಚಕ್ರ ನಗರದ ಆ ಪ್ರವೇಶ ದ್ವಾರದಲ್ಲಿ ಅಡ್ಡ ಮಲಗಿಸಿಬಿಟ್ಟ. ಭೀಮಸೇನ ತಮ್ಮ ಆದಾಯ ಗತಾಸುಂ ಪುರುಷಾದಕಂ ನರಮಾಂಸ ಭಕ್ಷಕನಾಗಿರತಕ್ಕಂಥ ಬಕನ ಮೃತ ಶರೀರವನ್ನು ಎಳೆದು ತಂದು ನಗರದ್ವಾರದ ಹೆಬ್ಬಾಗಿಲು ಪ್ರವೇಶ ದ್ವಾರದಲ್ಲಿ ಅವನ ದೇಹವನ್ನು ಎಸೆದು ಪುರಮಾದಾತ್ ಸಮಾರುತಿಸಿ ತಾನು ಹೋಗಿ ಆ ಏಕಚಕ್ರ ನಗರದಲ್ಲಿ ತಾನು ವಾಸವಾಗಿರತಕ್ಕಂಥ ಬ್ರಾಹ್ಮಣನ ಮನೆಯಲ್ಲಿ ಒಪ್ಪಿಟ್ಟ. ಅಲ್ಲಿ ಏನಿದೆ ಅಂದರೆ, ಈಗ ಭಾರತದಲ್ಲಿ ಈಗ ಪ್ರಿಂಟ್ ಆದಂತಹ ಭಾರತದಲ್ಲಿ ದಾಕ್ಷಿಣಾತ್ಯ ಪಾಠದಲ್ಲಿ ಆಮೇಲೆ ಬಂದು ಆ ಬ್ರಾಹ್ಮಣನ ಹತ್ರ ಮನೆಗೆ ಬಂದು ಭೀಮಸೇನ ಹೇಳ್ತಾನೆ, ನೀನು ಇದು ಬಿಟ್ಟು ನಾನು ಕೊಂದದ್ದು ಅಂತ ಯಾರತ್ರ ಹೇಳಬೇಡ ಅಂತ ಹೇಳಿದ ಅಂತ ಉಂಟು. ಆದರೆ ಇದು ವಿಚಿತ್ರ ಏನು ಅಂತಂದ್ರೆ, ಅವನು ಕಲಿಸಿಕೊಡುವ ಊರಿನವರೆಲ್ಲ ಸೇರಿದ್ದಾರೆ, ಹೋಗದ ವಾದ್ಯ ಗಿದ್ಯ ಓದಿಯವರನ್ನು ಸೆಂಡ್ ಆಫ್ ಮಾಡಿದ್ದಾರೆ. ಬಂದ ಮೇಲೆ ನಾನು ಕೊಂದದ್ದು ಅಂತ ಹೇಳಿಬಿಡಲು ಗೊತ್ತಾಗುವುದಿಲ್ಲ. ಹೋಗುವಾಗಲೂ ಗುಟ್ಟಿನಲ್ಲಿ ಹೋಗಿದ್ರೆ ಇದು ಖಂಡಿತವಾಗಿ ಆಮೇಲೆ ಯಾರೋ ಪ್ರಕ್ಷೇಪ ಮಾಡಿದ ಮಾತು. ಹೋಗುವಾಗ ಅವನನ್ನು ಎಲ್ಲರೂ ಸೇರಿ ಊರಿನವರೆಲ್ಲ ಸಂಭ್ರಮದಿಂದ ತಾವು ಅನ್ನ ಆಹಾರ ಎಲ್ಲ ಕೊಟ್ಟು ಅವನನ್ನು ವೈಭವದಿಂದ ಕಳಿಸಿಕೊಟ್ಟಿದ್ದಾರೆ. ಮರಳಿ ಬಂದ ಮೇಲೆ ಅವನ ಮನೆಯೊಳಗೆ ಹೋಗಿ ಕೂತ್ಕೊಳ್ತಾನಂತೆ, ನಾನು ಕೊಂದದ್ದು ಅಂತ ಯಾರತ್ರ ಹೇಳಬೇಡಿ. ಇದು ಪೂರ್ವ ಪ್ರಸಂಗಕ್ಕೆ ವಿರುದ್ಧ, ಮತ್ತೆ ಅಷ್ಟೇ ಎಲ್ಲ ತಾತ್ರ ನಿರ್ಣಯಕ್ಕೂ ವಿರುದ್ಧ. ಆಚಾರ್ಯರು ಹೀಗೆ ಹೇಳಿಲ್ಲ, ಬಂದು ಭೀಮಸೇನ ಕೊಂದದ್ದು ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳ್ತಾರೆ. ಆದ್ರೆ ಈಗ ಪ್ರಿಂಟ್ ಆದಂತಹ ಮಹಾಭಾರತದಲ್ಲಿ ಭೀಮಸೇನ ಕೊಂದದ್ದು ಅಂತ ಯಾರಿಗೂ ಗೊತ್ತಾಗದ ಹಾಗೆ ಒಳಗೆ ಹೋಗಿ ಅಡಿಗೆ ಕೂತ್ಕೊಂಡ ಅಂತಿದೆ. ಇದು ಖಂಡಿತವಾಗಿ ಮತ್ತೆ ಯಾರೋ ಸೇರಿಸಿ. ಭೀಮಸೇನನಿಗೆ ಅಡಗಿ ಕೂತುಕೊಳ್ಳುವ ಅಗತ್ಯವೂ ಇಲ್ಲ, ಮತ್ತು ಒಂದು ವೇಳೆ ಅಲ್ಲ ಅಜ್ಞಾತವಾಸ ಅದರಿಂದ ಅವನು ಮುಚ್ಚಿಡಬೇಕು ಅಂತ ಇದ್ದಿದ್ರೆ ಹೋಗುವಾಗಲೂ ಮುಟ್ಟಿ ಅವನು ಗುಟ್ಟಾಗಿ ಹೋಗ್ತಿದ್ದ, ಎಲ್ಲರನ್ನ ಬರಲಿ ಗೆಲುವು ಮಾಡ್ತಿದ್ದ, ನಾನು ಹೋಗುವುದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ತಿದ್ದ. ಹೋಗುವಾಗ ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರೂ ಕಳಿಸಿಕೊಟ್ಟಿದ್ದಾರೆ, ಬರುವಾಗ ಯಾರಿಗೂ ಗೊತ್ತಾಗಬಾರದು ಅಂದ್ರೆ ಏನರ್ಥ? ಹಾಗಾಗಿ ಇದು ಖಂಡಿತವಾಗಿ ನಿರ್ವಿವಾದವಾಗಿ ಯಾರೋ ಮತ್ತೆ ಸೇರಿಸಿದ್ದು ಇಂಟರ್ಪೊಲೇಷನ್. ಭೀಮಸೇನ ಬಂದ, ಮನೆಯಲ್ಲಿ ಸೇರಿಕೊಂಡ, ಅಲ್ಲಿ ಜನ ನೋಡ್ತಾರೆ ಬಕನ ಶರೀರ ಬಿದ್ದಿದೆ. ತತ್ರಾಜಗ್ಮುಹು ಬಕಂ ದ್ರಷ್ಟುಂ, ಅಲ್ಲಿ ಜನ ಸೇರಿಕತ್ತಿದ್ರ, ಸರ್ವೇ ಸ್ತ್ರೀ ವೃದ್ಧ ಕುಮಾರಕಾಹ
ಮೊದಲು ಮೊದಲು ಜನ ದೂರದಲ್ಲಿ ನೋಡಿ ಇದೇನಪ್ಪ, ಯಾಕೆಂದ್ರೆ ಸತ್ತಿದ್ದಾನೆ ಅಂತ ಗ್ಯಾರಂಟಿ ಆಗೋದನ್ನು ಅವನು ಹತ್ರ ಹೋಗೋ ಧೈರ್ಯ ಯಾರಿಗೂ ಇಲ್ಲ. ಅದು ದೂರದಲ್ಲಿ ಏನಪ್ಪ ಇವನು ಗುಹೆ ಬಿಟ್ಟು ಇಲ್ಲಿ ಒಂದು ಮಲಗಿದ್ದಾನೆ ಇವನಿಗೆ ಕೇಳು ಬಂತು ಅಂತ ಹತ್ರ ಬರಲಿಕ್ಕೆ ಹೇಳಿದ್ರೆ ದೂರ ದೂರದಲ್ಲೇ ನೋಡಿ ಆ ದಾರಿ ಬಿಟ್ಟು ಹೋಗ್ತಿದ್ರಂತೆ ಜನ. ಆಮೇಲೆ ಇನ್ನೇನು ಹಂದಾರೋದಿಲ್ಲ, ಆಮೇಲೆ ನೊಣ ಆಗಲಿ ಶುರುವಾಗಿರ್ಬೇಕು, ಆಮೇಲೆ ಆಗಲಿನ ಮನುಷ್ಯರು ಹೋಗಬಹುದು ಅಂತ ಅನ್ನೋ ಧೈರ್ಯದಿಂದ ಹತ್ರ ಬಂದರು. ಬಂದು ಅವನನ್ನ ಬಕ, ಇಷ್ಟು ತನಕ ನಮಗೆ ಉಪದ್ರವ ಕೊಟ್ಟ ಬಕ ಹೇಗಿದ್ದಾನೆ ಅಂತ ಕ್ಲೋಸ್ ಅಪ್ ಅವನು ಹತ್ರ ಹೋಗಿ ನೋಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಎಲ್ಲರೂ ಯಾರು ಸ್ತ್ರೀ ವೃದ್ಧ ಕುಮಾರಕ ಅಂತ ಎಲ್ಲ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದಂತೆ, ಮುದುಕರು ಮಕ್ಕಳು. ಆ ತನಕ ಅವನ ಹತ್ರ ಅವನ ಕಣ್ಣ ಅಳತೆಯಲ್ಲಿ ನಿಲ್ಲದವರೆಲ್ಲ ಅವನ ಹತ್ತಿರ ಬಂದು ಇಡೀ ಊರು ಜಮಾಯಿಸಿದಂತೆ ಅವನ ಮೃತದೇಹವನ್ನು ನೋಡಲಿಕ್ಕೆ. ತತಸ್ಥೇ ವಿಸ್ಮಿತಾ ಸರ್ವೇ ಅಂತ ಎಲ್ಲರಿಗೂ ಪರಮಾಶ್ಚರ್ಯ. ಹೀಗೂ ಉಂಟಾನು, ಇವನನ್ನು ಕೊಲ್ಲುವಂತಹ ಒಬ್ಬ ಮನುಷ್ಯ ನಮ್ಮ ಕಾಲದಲ್ಲಿ ಒಬ್ಬ ಇದ್ದಾನು ಅಂತ ನಾವು ಕಲ್ಪಿಸೇ ಇರಲಿಲ್ಲ. ಅತ್ಯಂತ ಆಶ್ಚರ್ಯ ಆಗಿಬಿಟ್ಟಿದೆ. ತತಸ್ಥೇ ವಿಸ್ಮಿತಾ ಸರ್ವೇ ದೃಷ್ಟ ಕರ್ಮ ದೃಷ್ಟ ಅತಿಮಾನುಷಂ. ಇದು ಯಾವನೋ ಮನುಷ್ಯನಿಂದ ಆಗತಕ್ಕಂತಹ ಕೆಲಸ ಅಲ್ಲ. ಬಕನನ್ನು ಕೊಂದಂತಹ ಒಬ್ಬ ವೀರ ನಮ್ಮ ಊರಿನಲ್ಲಿ ಇದ್ದಾನೆ, ನಮ್ಮ ಸಮಕಾಲೀನಾಗಿದ್ದಾನೆ ಅನ್ನೋದು ನಮ್ಮಲಿಕ್ಕಾಗದಂತಹ ಒಂದು ಆಶ್ಚರ್ಯದ ಸಂಗತಿ ಆಗಿತ್ತು. ಆಶ್ಚರ್ಯದ ಸಂಗತಿಯಾಗಿ ಅವರು ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ. ದಿಗ್ಭ್ರಾಂತರಾಗಿ ದೈವತಾನಿ ಅರ್ಚಯಾಂಚಕ್ರಹು ಪ್ರಾರ್ಥಿತಾನಿ ಪುರಾಭಯಾತ್. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿದ್ರು, ದೇವಸ್ಥಾನಗಳಲ್ಲೂ ಮನೆಗಳಲ್ಲೂ ಅವನ ದೇವರುಗಳಿಗೆ ವಿಶೇಷವಾದ ಪೂಜೆ. ಯಾಕೆಂದ್ರೆ ಪ್ರಾರ್ಥಿತಾನಿ ಪುರಾಭಯಾತ್, ಈ ಬಕನ ಕಾಟವನ್ನು ತಪ್ಪಿಸು ದೇವರೇ ಅಂತ ದಿನಾ ಬಕನಿಗೆ ಹೆದರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದವರು ನಮ್ಮ ಪ್ರಾರ್ಥನೆಗೆ ದೇವರು ಹೋಗಟ್ಟನಲ್ಲ ಅಂತ ವಿಶೇಷ ಪೂಜೆ ಮಾಡಿದಂತೆ ಮನೆ ಮನೆಯಲ್ಲಿ. ದೈವತಾನಿ ಅರ್ಚಯಾಂಚಕ್ರಹು, ನಮ್ಮ ಪ್ರಾರ್ಥನೆಗೆ ದೇವರು ಕಿವಿಗೊಟ್ಟ. ಕೊನೆಗೂ ಬಕ ಸತ್ತ ಅಂದ್ರೆ ನಾವು ಬದುಕಿದೆವು, ಬಕ ಸತ್ತವನ್ನು ನಾವು ಬದುಕಿದೆವು, ಏಕಚಕ್ರವನಗರದ ಜನರು ಬದುಕಿದೆವು ಅಂತ ಬಹಳ ಸಂತೋಷ ಆಗಿಬಿಟ್ಟಿದೆ ಅವರಿಗೆ. ಜ್ಞಾತ್ವಾ ಆಗಮ್ಯಚ ತಂ ವಿಪ್ರಂ ಪಪ್ರಚ್ಛು ಸರ್ವೈವತೆ. ಧೈರ್ಯವಾಗಿ ಹತ್ತಿರ ಬಂದರು, ಆ ಹೆಣವನ್ನು ನೋಡಿ ಅವನು ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡ್ರು. ಆಮೇಲೆ ಬಂದು ಏಕಚಕ್ರ ನಗರದಲ್ಲಿ ಇರ್ತಕ್ಕ ಈ ಬ್ರಾಹ್ಮಣನ ಮನೆಗೆ ಬಂದರಂತೆ. ಅವನ ಸರದಿ ಅಂತ ಗೊತ್ತಿದೆ, ಗೊತ್ತಿದ್ದವರೆಲ್ಲ ಬಂದು ಪಪ್ರಚ್ಛು ಸರ್ವೈವತೆ ಎಲ್ಲ ಕೇಳಿದ್ದಾರೆ. ಏನಪ್ಪ ಕಥೆ, ಅವನ ಮನೆಯ ಪರಿಸರದಲ್ಲಿದ್ದವರಿಗೆ ಭೀಮಸೇನ ಕೊಂಡು ಹೋಗಿ ಗೊತ್ತುಂಟು, ಇಡೀ ಏಕಚಕ್ರ ನಗರದವರಿಗೆ ಗೊತ್ತಿಲ್ಲ. ಏನು ಕಥೆ, ನಿನ್ನ ಅನ್ನ ತಳಕು ಗಳಿಸಿದ್ದು, ಅವನು ಸತ್ತು ಹೋದ, ಹೆಂಗಾಯಿತು, ಏನಾಯಿತು, ಏನು ನಡೆಯಿತು, ವಿಷಯ ಏನು? ಇಡೀ ಊರಿಗೆ ಒಂದು ದೊಡ್ಡ ಗೊಂದಲ. ಅವರು ಬಂದು ಏಕಚಕ್ರ ನಗರದ ಬ್ರಾಹ್ಮಣ ಹತ್ರ ಕೇಳ್ತಾರೆ ಏನು ಸಂಗತಿ. ಸಪ್ರಚ್ಛು ಸರ್ವೇವತೆ ಅವನು ಹೇಳ್ದಾನೆ, ಅಜ್ಞಾಪಿತಂ ಮಾಂ ಅಶನೆ ರುದಂತಂ ಬಂಧುಭಿಸ್ಸಹ ದದರ್ಶ ಬ್ರಾಹ್ಮಣ ಕಶ್ಚಿತ್ ಮಂತ್ರಸಿದ್ಧೋ ಮಹಾಮತಿ. ಇದು ಕೂಡ ಹಾಗೆ, ಈ ಶ್ಲೋಕದಲ್ಲಿ ಏನಿದೆ ಅಂದ್ರೆ ಯಾರೋ ಒಬ್ಬ ಅಂತ ಹೇಳ್ತಾನೆ, ನನ್ನ ಹೇಳಬೇಡ ಅಂತ ಹೇಳಿದ್ದು ಗರ್ಭಣವಾಗಿದೆ ಈ ಶ್ಲೋಕ. ಇದು ಎಷ್ಟು ಮಟ್ಟಿಗೆ ಮೂಡು ಭಾರತದ್ದು ಅಥವಾ ಆಮೇಲೆ ಸೇರಿಸಿದ್ದು ಹೌದು. ಅಜ್ಞಾಪಿತಂ ಮಾಂ ಅಶನೆ, ಇವತ್ತು ರಾಜಾಜ್ಞೆಯ ಪ್ರಕಾರ ನನ್ನ ಸರದಿ ಅವನ ಅಶನವನ್ನು ಒಪ್ಪಿಸುವುದಕ್ಕೆ. ಬಕಾಸುರನಿಗೆ ಅನ್ನ ಕಳಿಸಬೇಕಾಗಿದ್ದ ಸರದಿ ನನಗೆ ಬಂತು, ಆ ಸರದಿ ಬಂತಲ್ಲ, ಏನು ಮಾಡೋಣ ಅಂತ ರುದಂತಂ ಬಂಧು ಸಹ ನಾನು ನನ್ನ ಹೆಂಡತಿ ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಏನು ಮಾಡಲಿ ಅಂತ ನಾವು ಮನೆಯಲ್ಲಿ ಅಳ್ತಾ ಇದ್ದೆವು. ಆಗ ದದರ್ಶ ಬ್ರಾಹ್ಮಣ ಕಶ್ಚಿತ್, ಭೀಮಸೇನ ಅಂತ ಹೇಳುವುದಿಲ್ಲ ಈ ಶ್ಲೋಕದಲ್ಲಿ. ಅವಾಗ ಒಬ್ಬ ಬ್ರಾಹ್ಮಣ ಬಂದ, ನನ್ನನ್ನು ನೋಡಿದ, ನಾನು ಅವಳನ್ನು ನೋಡಿದ. ಅವನು ಎಂಥ ಬ್ರಾಹ್ಮಣ ಅಂತ, ಮಂತ್ರಸಿದ್ಧೋ ಮಹಾಮತಿ ಅಂತ. ಅವನು ಮಂತ್ರಸಿದ್ಧ, ದೊಡ್ಡ ಜ್ಞಾನಿ ಇದ್ದ ಅಂತಹ ಒಬ್ಬ ಬ್ರಾಹ್ಮಣ ನಾನು ಅಳುವುದನ್ನು ನೋಡಿದ. ನೋಡಿ ಆದ್ಮೇಲೆ ನೀನೇನು ಹೆದರ್ಬೇಡ, ನಾನಿದ್ದೇನೆ ಅಂತ ಹೇಳಿದ. ಹೇಳಿ ಸದದ ಅನ್ನಂ ಉಪಾದಾಯ ಗತೋ ಬಕವನಂ ಪ್ರತಿ. ನಾವು ಕೊಂಡು ಹೋಗಬೇಕಾಗಿದ್ದ ಅನ್ನವನ್ನು ಹಿಡ್ಕೊಂಡು ಅವನು ಬಕವನಕ್ಕೆ ಹೋದ. ಇಷ್ಟು ವಿಷಯ ನನಗೆ ಗೊತ್ತಿದೆ. ಆದ್ರಿಂದ ತೇನ ನೂನಂ ಭವೇದೇತ ಕರ್ಮ ಲೋಕಹಿತಂ ಕೃತಂ. ಪ್ರಾಯ ನನ್ನ ಹತ್ರ ನೀನೇನು ಹೆದರಬೇಡ ಅಂತ ನನಗೆ ಧೈರ್ಯ ಹೇಳಿ ಅನ್ನ ಹಿಡ್ಕೊಂಡು ಹೋದ್ನಲ್ಲ, ಆ ಬ್ರಾಹ್ಮಣನೇ ಕೊಂದಿರಬೇಕು ಮತ್ತೆ ಸಾಯಿದೆ ಹಾಗೆ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದ್ರೆ ಅವನು ಇಲ್ಲಿ ನನ್ನ ಹಿಡ್ಕೊಂಡು ಹೋದ ಬ್ರಾಹ್ಮಣ ನನಗೆ ಗೊತ್ತಿದೆ. ಅವನು ಹಿಡ್ಕೊಂಡು ಹೋದವನು ತೇನ ನೂನಂ ಭವೇದೇತ ಕರ್ಮ ಲೋಕಹಿತಂ ಕೃತಂ. ಇಡೀ ಲೋಕಕ್ಕೆ ಹಿತಕಾರಿಯಾಗಿರತಕ್ಕಂಥ ಈ ಕೆಲಸವನ್ನ ಆ ಬ್ರಾಹ್ಮಣನೇ ಮಾಡಿರಬೇಕು. ನಾನು ನೋಡಿಲ್ಲಪ್ಪ, ಅವನು ನನ್ನ ಹತ್ರ ಬಂಡಿ ಕೊಡು ನಾನು ಕೊಂಡೋಗ್ತೇನೆ ಅಂತ ಹೇಳಿದ. ಬಂಡಿ ಕೊಂಡೋದ ಏನು ಮಾಡಿದ ನನಗೆ ಗೊತ್ತಿಲ್ಲಪ್ಪ, ಅವನೇ ಕೊಂದಿರಬೇಕು ಅಂತ ಇವನು ಹೇಳ. ಸರಿ, ಇಷ್ಟ ಆದ ಕೂಡಲೇ ಎಲ್ಲರೂ ಬಹಳ ಸಂತೋಷಪಟ್ಟರು ಅಂತ ಇಷ್ಟಲ್ಲಿ ಭಾಗವತ ಭಾರತದ ಕಥೆ ಮುಗಿಯುತ್ತದೆ. ಆದರೆ ಅಲ್ಲಿ ಅವನಿಗೆ ಬಹಳ ಉಪಚಾರ ಮಾಡಿದ್ರು ಅಂತೆಲ್ಲ ಇದೆ. ಈ ಅಸಂಗತವಾಗಿರತಕ್ಕಂಥ ಮಾತು ಮಧ್ಯದಲ್ಲಿ ಸೇರಿಕೊಂಡಿದೆ, ಯಾರಿಗೆ ಹೇಳಬೇಡಿ ಅಂತ ಭೀಮಸೇನ ಗುಟ್ಟಿನಲ್ಲಿ ಕೂತ್ಕೊಂಡ ಅನ್ನುವಂಥದ್ದು ಒಂದು ಘಟನೆ. ಆದರೆ ಅದರಲ್ಲಿ ಈ ಅಸಂಗತವಾದ ಭಾಗವತನ್ನು ತೆಗೆದು ನಿಜವಾಗಿ ಅಲ್ಲಿ ನಡೆದದ್ದೇನು ಅನ್ನೋದನ್ನ ನಮಗೆ ಸ್ಪಷ್ಟ ಚಿತ್ರಣ ಆಚಾರ ಕೊಡ್ತಾರೆ. ಹತ್ವಾತ ಮಕ್ಷತ ಬಲಹ ಜಗದಂತಕಂ ಸಹ ಯೋ ರಾಕ್ಷಸೋ ನವಶಾಸುರ ಜರಾಸುತಸ್ಯ ಅಂತ. ಹತ್ವಾತಂ ಅಕ್ಷತ ಬಲಹ, ಯಾವತ್ತೂ ಬಲಕ್ಕೆ ಚ್ಯುತಿಯೇ ಇಲ್ಲ. ಕಾಲ ನಿಮಿತ್ತವಾಗಿ, ವಯಸ್ಸಿನ ನಿಮಿತ್ತವಾಗಿ,
ಅಥವಾ ಇನ್ಯಾರದ್ದೋ ಶಾಪಾದಿಗಳ ನಿಮಿತ್ತವಾಗಿ ಅಥವಾ ಅವತಾರ ಮೂಲರೂಪದ ವ್ಯತ್ಯಾಸದ ನಿಮಿತ್ತವಾಗಿ ಯಾವ ಕಾರಣಕ್ಕೂ ಬಲದ ಚ್ಯುತಿ ಇರತಕ್ಕ ಪೂರ್ಣ ಬಲಸ್ವರೂಪನಾಗಿರತಕ್ಕ ಭೀಮಸೇನ ಅಂತಾರೆ ಆಚಾರ. ಹತ್ವಾತಂ ಅಕ್ಷತ ಬಲ, ಯಾವತ್ತೂ ಅವನ ಬಲಕ್ಕೆ ಚ್ಯುತಿ ಕ್ಷತಿ ಇಲ್ಲದೇ ಇರತಕ್ಕಂತಹ ಭೀಮಸೇನ ಅವನನ್ನು ಕೊಂದ. ಹತ್ವಾತಮ ಅಕ್ಷತ ಬಲ, ಯಾಕೆ ಕೊಂದ ಅಂದ್ರೆ ಅದಕ್ಕೆ ಒಂದು ವಿಶೇಷ ಹೇಳ್ತಾರೆ. ಜಗದಂತಕಂ ಅಂತ, ಲೋಕ ಸಂಹಾರಕನಾಗಿರತಕ್ಕಂಥವನನ್ನು ಇವನು ಸಂಹಾರ ಮಾಡಿದ. ಅಂದ್ರೆ ಲೋಕ ಬದುಕಿತು, ಜಗತ್ತಿಗೆ ಅಂತಕನಂತೆ ಯಮನಂತೆ ಬಂದಿದ್ದವನು ಅವನು. ಜಗತ್ತಿಗೆ ಕಂಟಕಪ್ರಾಯನಾಗಿದ್ದಂಥ ಆ ರಾಕ್ಷಸನನ್ನ ಭೀಮಸೇನ ಕೊಂದ. ಎಂಥ ರಾಕ್ಷಸ ಅವನು ಭೀಮಸೇನ ಕೊಂದದ್ರ ಮಹತ್ವ ಎಷ್ಟು ಅಂತ ಗೊತ್ತಾಗಬೇಕಾಗಿದ್ರೆ ಅವನು ಎಂಥವನು ವಿವರ ಕೊಡ್ತಾರೆ. ನಮ್ಗೆ ಒಂದು ವಿಷಯ ಹಿಂದೆ ಗೊತ್ತಿತ್ತು, ಏನು ಅಂದ್ರೆ ಅವನಿಗೂ ರುದ್ರವರ ಇದೆ, ಅವನು ಅವಧ್ಯ, ಅವನು ಅಜೇಯ. ನಿನಗೆ ಸಾವಿಲ್ಲ, ನಿನಗೆ ಯಾರ ಹತ್ರ ಸೋಲೋದಿಲ್ಲ ಅಂತ ರುದ್ರದೇವರಿಂದ ವರ ಇದೆ. ಅದು ಹಿಡಿಂಬನಿಗೂ ಇದೆ, ಇವನಿಗೂ ಇದೆ. ಒಂದು ದೃಷ್ಟಿಯಿಂದ ಇವನು ಹಿಡಿಂಬನಿಗಿಂತ ಒಂಚೂರು ಬಿಗಿ, ಯಾಕೆ ಅಂದ್ರೆ ಇಬ್ಬರಿಗೂ ರುದ್ರವರ ಇರೋದಷ್ಟೇ. ಹೌದು, ಹಿಡಿಂಬ ಹಿಂದೆ ಜರಾಸಂಧನ ಬಳಗದಲ್ಲಿ ಹೋಗಿ ಸೇರಿಕೊಂಡು ಜರಾಸಂಧ ಕೃಷ್ಣನ ವಿರುದ್ಧ ಯುದ್ಧ ಮಾಡುವಾಗೆಲ್ಲ ಹಿಡಿಂಬನು ಹೋಗಿದ್ದ. ಜರಾಸಂಧನ ಗೆಳೆಯರ ಬಳಗದಲ್ಲಿ ಹಿಡಿಂಬರು ಸೇರಿ ಶಾಮೀಲಾಗುತ್ತಂತೆ. ಇವನು ಜರಾಸಂಧನ ಬಳಗಕ್ಕೆ ಹೋದವನಲ್ಲ, ಜರಾಸಂಧ ನನಗೆ ಕ್ಯಾರಲ್ಲ ಅಂತ ಹೇಳುವ. ಜರಾಸಂಧನನ್ನು ಲಕ್ಷ್ಯ ತಗೊಂಡವನಲ್ಲ ಈ ಬಕ, ಅದನ್ನು ಹೇಳ್ತಾರೆ ಆಚಾರ್ಯರು. ಯೋ ರಾಕ್ಷಸೋ ನವಶ ಆಸ ಜರಾಸುತಸ್ಯ. ಹಿಡಿಂಬ ಜರಾಸಂಧನ ಬಳಗಕ್ಕೆ ಸೇರಿಕೊಂಡಿದ್ದ, ಅವನು ಕರೆದಾಗೆಲ್ಲ ಹೋಗಿ ಯುದ್ಧ ಮಾಡ್ತಿದ್ದ. ಕೃಷ್ಣನ ವಿರುದ್ಧ ಹಿಡಿಂಬ್ರ ಹೋಗಿದ್ದ ಯುದ್ಧ ಮಾಡಲಿಕ್ಕೆ ಜರಾಸಂಧನ ಸೇನೆ, ಆ ಅವನು ಈ ಸಾಲ್ವನ ಜೊತೆಗೆ, ಸಾಲ್ವ ಹಂಸ ಲಿಭಗರ ಜೊತೆಗೆ ಈ ಹಿಡಿಂಬ್ರ ಹೋಗಿದ್ದ. ಅವನು ಅಂಬೆಯನ್ನು ಮದುವೆ ಮಾಡಿಕೊಳ್ಳಬೇಕಾಗಿದ್ದ ಒಬ್ಬ ಸಾಲ್ವರಾಜ ಇದ್ದ. ಅವನ ಕಡೆ ಭೀಷ್ಮಾಚಾರ ಅಪಹಾರ ಮಾಡಿಕೊಂಡು ಬಂದನ್ನು ಹೆಣ್ಣನ್ನು ನಾನು ಮದುವೆ ಮಾಡಿಕೊಳ್ಳಿ ಅಂತ ಅಂಬೆಯನ್ನು ತ್ಯಾಗ ಮಾಡಿದ. ಆ ಸಾಲ್ವರಾಜ ಬ್ರಹ್ಮದತ್ತ ಅಂತ ಅವನ ಹೆಸರು. ಅವನಿಗೆ ಮಕ್ಕಳು ಇದ್ರು ಹಂಸ ಲಿಭಗರು ಅಂತ. ಅವರೆಲ್ಲ ಕೃಷ್ಣನ ವಿರುದ್ಧ ಇದ್ದ ಹೋದ, ಈ ಹಿಡಿಂಬ್ರ ಹೋಗಿದ್ದ. ಅದು ಇವನು ಜರಾಸಂಧನ ಕರೆದು ಹೋಗದವ. ನನಗೆ ಜರಾಸಂಧನದ ಲೆಕ್ಕ ಇಲ್ಲ, ಯಾರದ್ದು ಲೆಕ್ಕ ಇಲ್ಲ, ನಾನು ಯಾರು ಹೇಳಿದ್ರು ಕೇಳುವನಲ್ಲ ಅಂತ ಕೂತ್ಬಿಟ್ಟವ. ಅದನ್ನ ಹೇಳ್ತಾರೆ ಅವರು. ಯೋ ರಾಕ್ಷಸೋ ನವಶ ಆಸ ಜರಾಸುತಸ್ಯ. ಜರಾಸಂಧನಿಗೂ ಬಗ್ಗದೇ ನಿಂತ ರಾಕ್ಷಸ ಇವನು. ಬರೇ ಹೊರದ ಪ್ರಶ್ನೆ ಅಲ್ಲ, ಇವನು ಯಾರಿಗೂ ಬಗ್ಗಲಿಲ್ಲ. ಬರೇ ಜರಾಸಂಧ ಅಲ್ಲ, ಜರಾಸಂಧನ ದೋಸ್ತ ಒಬ್ಬ ಇದ್ದ, ಇನ್ನೊಬ್ಬ ಯಾರು, ಭೌಮಸ್ಯ. ಇವರಿಬ್ಬರು ಗೆಳೆಯರು, ದೂರದ ಸಂಬಂಧಿಗಳು. ನರಕಾಸುರ ಭೌಮ ಅಂದ್ರೆ ಅಸ್ಸಾಂನಲ್ಲಿ ನರಕಾಸುರ ಇದ್ದ, ಬಿಹಾರದಲ್ಲಿ ಜರಾಸಂಧ ಇತ್ತು. ನಮ್ಮ ಈಗಿನ ನಾಟಿನ ಪ್ರಕಾರ ನಿಮ್ಗೆ ಅರ್ಥ ಆಗುತ್ತೆ. ನಾನು ಅದು ಪ್ರಾಗ್ಜ್ಯೋತಿಷ ನಗರ ಮಗಧ ದೇಶ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಪ್ರಾಗ್ಜ್ಯೋತಿಷ ಅಂದ್ರೆ ಯಾವುದು, ಮಗಧ ಅಂದ್ರೆ ಯಾವುದು. ಜರಾಸಂಧನ ರಾಜಧಾನಿ ಇದ್ದದ್ದು ಬಿಹಾರದಲ್ಲಿ, ನರಕ ರಾಜಧಾನಿ ಇದ್ದದ್ದು ಅಸ್ಸಾಂನಲ್ಲಿ. ಇವರಿಬ್ಬರು ಬಹಳ ಅಂತರಂಗದ ಗೆಳೆಯರು, ದೂರದ ಸಂಬಂಧಿಗಳು. ಹೌದು, ಆ ಸಂಬಂಧದಿಂದ ಏನು ಮಾಡಿದ್ದಾರೆ, ಜರಾಸಂಧನನ್ನ ಎತ್ತಿ ಕಟ್ಟುವುದರಲ್ಲಿ ಕುಮ್ಮಕ್ಕು ಕೊಟ್ಟವರಲ್ಲಿ ನರಕಾಸುರನು ಒಬ್ಬ. ಜರಾಸಂಧನದ ಒಂದು ಯೋಜನೆ ಇತ್ತು, ಎಲ್ಲಾ ದೇಶದ ಎಷ್ಟೆಷ್ಟು ರಾಜರುಗಳಿದ್ದಾರೆ ಈ ದೇಶದಲ್ಲಿ, ಅಷ್ಟೂ ರಾಜರುಗಳ ಮಕ್ಕಳನ್ನು ಸೆರೆಮನೆಯಲ್ಲಿ ತಂದಿದ್ದಿದ್ದ. ಸುಮಾರು 20,000 ಚಿಲ್ಲರ ರಾಜಕುಮಾರನ ಸೆರೆಮನೆಯಲ್ಲಿ ಇಟ್ಟಿದ್ದ. ಯಾಕೆಂದ್ರೆ ರಾಜ ಒಬ್ಬ ಸತ್ತ ಮೇಲೆ ಅಲ್ಲಿ ಉತ್ತರಾಧಿಕಾರಿ ಇರಬಾರದು. ಅವನು ಸತ್ತ ಕೂಡಲೇ ಇವನ ಅಧಿಕಾರಿ, ಇವನ ಗವರ್ನರ್ ಹೋಗಿ ಆಳ್ಬೇಕು. ಬ್ರಿಟಿಷರು ಅನ್ನೋ ಪದ್ಧತಿ ಇದೆ, ಸರ್ಕಾರ ಬ್ರಿಟಿಷ್ ಸರ್ಕಾರದವರು ಮಾಡಿದ್ದೇ ತಂತ್ರ. ಉತ್ತರಾಧಿಕಾರಿಯಾಗಿ ಮಗ ಕೊಡುವಾಗಿಲ್ಲ, ಎಲ್ಲಾ ಮಕ್ಕಳನ್ನು ರಾಜಕುಮಾರರನ್ನು ಮಗಧ ದೇಶದಲ್ಲಿ ಅಂದ್ರೆ ಬಿಹಾರದಲ್ಲಿ ಸೆರೆಯಲ್ಲಿಟ್ಟಿದ್ದ. ಅವನ್ನು ತಲೆ ಕಡಿದು ಬಿಡೋದು, ಒಂದು ದಿವಸ ಎಲ್ಲ ಒಟ್ಟಾದ್ಮೇಲೆ ತಲೆ ಕಡಿದು ನರವೇಧ ಮಾಡುವುದು. ಈ ಅಧಿಕಾರ ಹೀಗೆ ಇಡೀ ದೇಶದ ಎಲ್ಲ ಅರಸರನ್ನು ನಿರ್ನಾಮ ಮಾಡಿ ತಾನು ಚಕ್ರವರ್ತಿ ಆಗಬೇಕು ಅಂತ ಆಸೆ ಬಿಟ್ಟ ಮಾವ. ಆಗ ಒಂದು ಸಮಸ್ಯೆ ಬಂತು ಜರಾಸಂಧನಿಗೆ. ಹೌದು, ಎಲ್ಲ ರಾಜಕುಮಾರರನ್ನು ಸೆರೆಮನೆಯಲ್ಲಿ ತಂದಿಟ್ಟುಕೊಂಡ. ರಾಜಕುಮಾರ ಸರ್ಪಂದ್ರೆ ರಾಜಕುಮಾರರಿರ್ತಾರಲ್ಲ, ಹೆಣ್ಮಕ್ಳು, ಹುಡುಗಿಯರು, ಮಗಳಂದಿರು, ಅವರನ್ನ ಸಿಂಹಾಸನ ಕೂಡಿಸುವ ಪದ್ಧತಿ ಇರಲಿಲ್ಲ. ಆಗ ಹೆಣ್ಮಕ್ಕಳು ರಾಜ ಒಬ್ಬ ಇಲ್ಲದೆ ಕೇವಲ ರಾಣಿ ದೇಶವನ್ನು ಆಳುವ ಪದ್ಧತಿ ಇರಲಿಲ್ಲ. ಹಾಗಾಗಿ ಅವನು ಅದೊಂದು ಸಮಸ್ಯೆ ಪರಿಹಾರ ಆದರೆ ಇನ್ನೊಂದು ಪದ್ಧತಿ ಇತ್ತು. ಏನು ಅಂದ್ರೆ, ಈಗ ನಿಮ್ಗೆ ಗೊತ್ತಿದೆ, ವೀರಸೇನನಿಗೆ ಗಂಡು ಮಕ್ಕಳು ಇರಲಿಲ್ಲ. ಪಾಂಡ್ಯ ದೇಶದ ಮನೋರೂರಿನ ರಾಜ ವೀರಸೇನನಿಗೆ ಗಂಡು ಮಕ್ಕಳು ಇರಲಿಲ್ಲ. ಆಗ ಅವನು ಏನ್ ಮಾಡಿದ ಅಂದ್ರೆ, ತನ್ನ ಮಗಳು ಚಿತ್ರಾಂಗದೆಯನ್ನ ಅರ್ಜುನ್ಗೆ ಕೊಟ್ಟು ಅವನಿಂದ ಹುಟ್ಟಿದ ಮಗನಿಗೆ ರಾಜ್ಯ ಕೊಟ್ಟ. ಬಬ್ರವಾಹನ ಅಂದ್ರೆ ಮಕ್ಕಳು, ಗಂಡು ಮಕ್ಕಳು ಇರದೇ ಇದ್ದಾಗ ಮಗನ ಮಗನಿಗೆ ರಾಜ್ಯ ಕೊಡ್ತಿದ್ರು. ಇದೊಂದು ಸಮಸ್ಯೆ ಆಯ್ತಲ್ಲ, ಎಲ್ಲ ಗಂಡು ಮಕ್ಕಳನ್ನ ಅರೆಸ್ಟ್ ಮಾಡಿ ಕೋಣೆಯಲ್ಲಿಟ್ಟಾಯ್ತು. ಮಗನಂದಿರು ಉಳಿದಿದ್ದಾರೆ, ಅವರ ಅಳಿಯಂದಿರನ್ನು ಅವರು ಮದುವೆ ಮಾಡಿ ಕೊಟ್ಟು ಬಿಟ್ರೆ, ಅವರಿಗೆ ಹುಟ್ಟಿದ ಮಗ ಮೊಮ್ಮಗನಿಗೆ ರಾಜ್ಯ ಕೊಟ್ರೆ ಇದೊಂದು ಸಮಸ್ಯೆ ಉಂಟು. ಏನು ಮಾಡುದು ಅಂತ ಜರಾಸಂಧನ ಯೋಚನೆ. ಆದರೆ ನನ್ನ ಜರಾಸಂಧನ ದುಷ್ಟತನದಲ್ಲಿಯೂ ಒಂದು ಸುಭಗತನ, ಏನಂದ್ರೆ ಹೆಣ್ಮಕ್ಕಳನ್ನು ಒಪ್ಪುವುದಿಲ್ಲ ನಾನು. ಹಾಗೆ ಹೆಣ್ಮಕ್ಕಳನ್ನು ಅರೆಸ್ಟ್ ಮಾಡಲಿಕ್ಕೆ ಅವನಿಗೆ ಮನಸ್ಸು ಒಪ್ಪುವುದಿಲ್ಲ. ಅರೆಸ್ಟ್ ಮಾಡದೇ ಇದ್ರೆ ಗಂಡಸನ್ನು ಅರೆಸ್ಟ್ ಮಾಡಿಯೋ, ನಾಳೆ ಅಲ್ಲಿ ಅವನ ಆ ಹೆಣ್ಮಕ್ಕಳ ಮಕ್ಕಳು ರಾಜ್ಯದಲ್ಲಿ ಕೂತರೆ ಏನು ಮಾಡೋದು. ಇದೊಂದು ಸಮಸ್ಯೆ ಕಾಡ್ತಾ ಇದ್ದಾಗ ನರಕಾಸುರ ಬಂದ. ನಾನಿದ್ದೇನೆ ನಿನಗೆ ಹೆದರಬೇಡ, ಯಾಕೆ ನನಗೆ ಹೆಣ್ಮಕ್ಕಳನ್ನು ಅರೆಸ್ಟ್ ಮಾಡೋದು ನನಗೆ ಇಂಟ್ರೆಸ್ಟ್, ನಿನಗೆ ಗಂಡು ಮಕ್ಕಳನ್ನಲ್ವಾ, ಹುಡುಗಿಯನ್ನು ನಾನು ಅರೆಸ್ಟ್, ನಿನಗೆ ಇಷ್ಟ ಇದ್ದು ನಾನು ಮಾಡ್ತೇನೆ ಅಂತ
ಜರಾಸಂಧನಿಗೆ ಬೆಂಬಲಕ್ಕೋಸ್ಕರ ಎಲ್ಲ ಗಂಡು ರಾಜಕುಮಾರನ ಜರಾಸಂಧ ಸೆರೆಮನೆಯಲ್ಲಿದ್ದರೆ ಎಲ್ಲ ರಾಜಕುಮಾರಿಯರನ್ನು ನರಕಾಸುರ ಸೆರೆಮನೆಯಲ್ಲಿಟ್ಟ. ಹಾಗೆ ಆ ಕಾಲದ 16,100 ಮಂದಿ ರಾಜಕುಮಾರಿಯರು ನರಕಾಸುರ ಸೆರೆಮನೆಯಲ್ಲಿದ್ದರು, ಅವರನ್ನೇ ಬಿಡಿಸಿ ಕೃಷ್ಣ ಮದುವೆಯಾದ. ಹೀಗೆ ಇವರಿಬ್ಬರು ಶಾಮೀಲಾಗಿ ದೇಶದ ಯಾವ ರಾಜರ ಅರಸೊತ್ತಿಗೆಯಲ್ಲೂ ಗಂಡು ಮಕ್ಕಳು ಇಲ್ಲ, ಹೆಣ್ಮಕ್ಕಳು ಇಲ್ಲ, ಎಲ್ಲ ಸೆರೆಮನೆಯಲ್ಲಿ ಗಂಡು ಮಕ್ಕಳೆಲ್ಲ, ಜರಾಸಂಧನ ಸೆರೆಮನೆಯಲ್ಲಿ ಹೆಣ್ಮಕ್ಕಳೆಲ್ಲ, ನರಕಾಸುರನಲ್ಲಿ. ಇಡೀ ದೇಶದಲ್ಲಿ ಇವರಿಬ್ಬರದ್ದೇ ಗರ್ವ ನಡೀಬೇಕು ಅಂತ ಬಯಸಿದವರು. ಆದ್ರಿಂದ ಆಚಾರ್ಯ ಹೇಳ್ತಾರೆ, ಇಡೀ ದೇಶದಲ್ಲಿ ಎಲ್ಲರನ್ನೂ ತುಳಿದು ತಾವೇ ತಾವಾಗಿ ನೆರವೇಬೇಕು ಅಂತ ಬಯಸಿದ ಈ ಇಬ್ಬರಿಗೂ ಕೂಡ ಬಕಾಸುರ ಬಗಲಿಲ್ಲ. ಭೌಮಸ್ಥೇಜ ಇದು ಪೂರ್ವದ ಸಂಗತಿ. ಜರಾಸಂಧನಿಗೂ ಬಗಲಿಲ್ಲ, ನರಕಾಸುರನಿಗೂ ಬಗಲಿಲ್ಲ. ಅವರಿಗೂ ಬಗ್ಗದೆ ಅವರನ್ನು ಮೀರಿ ನಿಂತಿದ್ದಂತಹ ಉದ್ಧತನಾಗಿದ್ದಂತೆ ಅವನು. ಇದು ವರ್ತಮಾನ ಕಾಲದ ಕಥೆಯಾಯಿತು. ಇವನು ರಾಮಾಯಣದಿಂದ ಇಲ್ಲಿ ತನಕ ಒಂದು ಮಧ್ಯದಲ್ಲಿ ಯಾರು ಇವನು ನಿಗ್ರಹ ಮಾಡಿದ್ದಿಲ್ವಾ ಅಂದರೆ, ಪೂರ್ವಪಿನೋ ಭರತಸ್ಯ ರಾಜ್ಞ ಅಂತ ಈ ದೇಶಕ್ಕೆ ಹೆಸರು ತಂದಂತಹ ಒಬ್ಬ ರಾಜ ಇದೇ ವಂಶದಲ್ಲಿ ಆಗಿ ಹೋದ, ಪಾಂಡವರ ವಂಶದಲ್ಲಿ ಪೂರ್ವಂಶದಲ್ಲಿ. ಯಾರು? ಹಿಂದೆ ದುಷ್ಯಂತ, ದುಷ್ಯಂತನ ಮಗ ಭರತ ಚಕ್ರವರ್ತಿ. ಅವನು ಅದಕ್ಕಿಂತಲೂ ಮೊದಲು ನಿಜವಾಗಿ ಭರತ, ಋಷಭದೇವನ ಮಗ ಭರತನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು. ಇವನು ಒಂದು ದೃಷ್ಟಿಯಿಂದ ಈ ದೇಶಕ್ಕೆ ಆ ಹೆಸರನ್ನು ಅನ್ವರ್ಥ ಮಾಡಿದವ ಭರತ ಚಕ್ರವರ್ತಿ, ದುಷ್ಯಂತನ ಮಗ. ದುಷ್ಯಂತ ಕೆಲವರು ಯಾಕೆ ಹೆಚ್ಚಿನವರು 199 ಜನ ದುಷ್ಯಂತ ಅಂತ ಬರೀತಾರೆ. ಹಾಗೆ ಒಂದು ಸಂಸ್ಕೃತದಲ್ಲಿ ಶಬ್ದ ಇಲ್ಲ ದುಷ್ಯಂತ. ಆದರೆ ಎಲ್ಲ ಸಂಸ್ಕೃತ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವುದು ಹಾಗೆ, ಭಾರತದಲ್ಲೂ ಪ್ರಿಂಟ್ ಆಗಿರುವುದು ಹಾಗೆ. ಅದು ಪ್ರಿಂಟ್ ಆದಂತಹ ಸಂಸ್ಕೃತ ನಿಜವಾದ ಸಂಸ್ಕೃತ ಅಲ್ಲ. ನಿಜವಾದ ಸಂಸ್ಕೃತದಲ್ಲಿ ದುಷ್ಯಂತ ಅಂತ ದೂ ಬರದು, ಎರಡು ವಿಸರ್ಗ ಬರದು, ಶಾ ಬರದು, ಸೊನ್ನೆ ಬರದು, ತಾ ಬರದು, ಅವನ ಹೆಸರು ಅದು ಯಾವತ್ತಿಲ್ಲ. ದುಷ್ಯಂತ ಅಂತ ಅವನ ಹೆಸರು. ದುಷ್ಯಂತ ಅನ್ನೋದು ಅಪಶಬ್ದ, ಅದು ಅದು ಅಸಂಗತ, ಅದು ಸಂಸ್ಕೃತ ಭಾಷೆಯೇ ಅಲ್ಲ. ದುಷ್ಯಂತನ ಮಗ ಭರತ ಸರ್ವದಮನ ಭರತ ಚಕ್ರವರ್ತಿ ಅಂತ ಇದ್ದ ಅವನು. ಮಹಾ ಈ ಯಾದವ ಕೌರವ ವಂಶದಲ್ಲಿ, ಯಯಾತಿಯ ವಂಶದಲ್ಲಿ ಏನು ಈ ಕೌರವರು ಬಂದರೋ ಈ ಗುರುವಂಶದ ಮೂಲ ಪುರುಷರಲ್ಲೇ ಒಬ್ಬ ಭಾರತ. ಆದ್ದರಿಂದಲೇ ಇವರಿಗೆ ಭಾರತ ವಂಶ ಅಂತ ಹೆಸರು ಬಂದರು. ಅವನಿಂದಾಗಿಯೇ ಈ ಗ್ರಂಥಕ್ಕೆ ಒಂದು ದೃಷ್ಟಿಯಿಂದ ಮಹಾಭಾರತ ಅಂತ ಹೆಸರು ಬಂದರು, ಭರತನ ವಂಶದವರ ಕಥೆ. ಹಾಗಾಗಿ ಋಷಭದೇವನ ಮಗ ಭರತ ಈ ದೇಶಕ್ಕೆ ಹೆಸರು ಕೊಟ್ಟವನಾದರೆ, ದುಷ್ಯಂತನ ಮಗ ಭರತ ಆ ರಾಜ ಮನೆತನಕ್ಕೆ ಹೆಸರು ಕೊಟ್ಟವನು. ಭರತ ವಂಶ ಅಂತ ಹೆಸರು ಬಂದದ್ದು ಅವನಿಂದ. ಅಂಥ ದೊಡ್ಡ ರಾಜ, ಮಹಾವೀರನಾದ ರಾಜ, ಪೂರ್ವದಿನೋ ಭರತಸ್ಥೇ ರಾಜ್ಞ. ಆ ಭರತ ಚಕ್ರವರ್ತಿ ಒಮ್ಮೆ ಬಹಳ ಹಿಂದಿನ ಕಥೆ ಇದು, ಅವನು ಒಮ್ಮೆ ಪ್ರಯತ್ನ ಮಾಡಿದ್ದನಂತೆ ಈ ಭಟನನ್ನ ಅಡಗಿಸಬೇಕು ಅಂತ. ಅವನ ಕೈಗೂ ದಕ್ಕರೆ. ಭರತ ಚಕ್ರವರ್ತಿ ಹಿಂದೆ ಮಾಡಿ ಪ್ರಯತ್ನ ಮಾಡಿ ವಿಫಲನಾಗಿದ್ದ. ನಮ್ಮ ಸಮಕಾಲೀನರಾಗಿರ್ತಕ್ಕ ಇಬ್ಬರು ಶ್ರೇಷ್ಠ ಧೂರ್ತರು, ಇಡೀ ದೇಶವನ್ನ ತಮ್ಮ ಬಿಗಿಮುಷ್ಟಿಯೊಳಗೆ ಇಟ್ಟುಕೊಂಡು ದೇಶವನ್ನ ತಮ್ಮ ಅಧಿಕಾರಕ್ಕೆ ಒಳಪಡಿಸಿ ತಾವು ನೆರೆಯಬೇಕು ಅಂತ ಬಯಸಿದ ಇಬ್ಬರು ಧೂರ್ತರು, ನರಕಾಸುರ ಮತ್ತು ಜರಾಸಂಧ. ಅವರಿಗೂ ಮಕ್ಕಳು ನವಶಾಸ ಈ ಬಕಾಸುರ. ಅವನನ್ನ ಭೀಮೋನ್ಯ ಧಾಪಾಯ ಮುಷ್ಯ ಶರೀರ ಮಗ್ರೇ. ಅಂಥ ರಾಕ್ಷಸನ ಬಕನ ಶರೀರವನ್ನ ಭೀಮ ಅಗ್ರೇ ನಿಧಾಪಿಸಿದ. ಆ ಊರಿನ ಪ್ರವೇಶದ್ವಾರದಲ್ಲಿ ಅವನ ಮೃತ ಶರೀರವನ್ನು ತಂದು ಭೀಮ ಹಾಕಿದ. ಇದು ಯುಗಾಂತರದಿಂದ ಯಾರಿಗೂ ಅವನನ್ನು ಕೊಲ್ಲಲಿಕ್ಕೆ ಸಾಧ್ಯವಾಗದೆ ಉಳಿದು ಬಂದಂತಹ ಒಂದು ಮಹಾದುಷ್ಟಚೇತನ ಅವನನ್ನು ಭೀಮಸೇನ ಕೊಂದ. ಆಗ ಭೀಮಸೇನ ಕೊಂದಂತೆ ಎಲ್ರಿಗೂ ಗೊತ್ತಾಯ್ತು, ಅವನನ್ನು ಗುಟ್ಟು ಮಾಡಿ ಅಡಿಗೆ ಕೂತ್ಕೊಳ್ಳಿಲ್ಲ. ಆಗೇನಾಯ್ತು? ಅನ್ನಾತ್ಮಕಂ ಕರಮ ಮುಷ್ಯತೆ ಸಂಪ್ರಚಕ್ರಹೋ ಅಂತ ಆಚಾರ್ಯ. ಆಗ ಎಲ್ಲರೂ ಹೇಳಿದ್ರಂತೆ, ಅಪ್ಪ ನಾವು ದಿನಕ್ಕೊಂದು ಬಂದು ಅನ್ನ ಕೊಡತಕ್ಕಂಥದ್ದು ಸಂಪ್ರದಾಯ ಆಗಿ ಹೋಗಿದೆ. ಇನ್ನೇ ನಾನು ನಿಮಗೇ ಬರ್ತೇವೆ ಅಂತ ಹೇಳಿದ್ರು ಜರ. ನೀನು ಇಲ್ಲೇ ಇದ್ಬಿಡು, ಯಾಕೆಂದ್ರೆ ಇನ್ನೊಮ್ಮ ಬಕಾಸ್ ಇನ್ಯಾರೋ ಬಕಾಸ್ ಅನ್ನೋ ವಂಶದವರು ಬಂದು ನಮ್ಮ ದಬಾಯಿಸಿದ್ರು. ನೀನು ನಮ್ಮ ಊರಲ್ಲೇ ಇದ್ಬಿಡು, ನಾವು ನಿನಗೆ ಎತ್ತು ಬೇಡ, ಮನುಷ್ಯ ಬೇಡ, ಬರೀ ಒಂದು ಬಂದು ಅನ್ನ ತುಪ್ಪ ಅದು ನಾವು ಕೊಡ್ತೇವೆ. ಆ ರಾಕ್ಷಸಿನ ಕೊಡಬಹುದು, ನಿನ್ನಂತಹ ಪುಣ್ಯಾತ್ಮ ಕೊಟ್ಟರೆ ಪುಣ್ಯವಾಗಿ ಬಂದಿತ್ತು. ನಾವು ನಿನಗೆ ಬೇಕಾದಷ್ಟು ಅನ್ನ ಕೊಡ್ತೇವೆ, ಇಲ್ಲೇ ಇದ್ಬಿಡ, ದಿನ ಒಂದು ಬಂದು ಬಂದು ಅನ್ನ ಬೇಕಿದ್ರು ನಾವು ಕೊಡ್ತೇವೆ, ಅದು ನಮ್ಗೆ ಅಂಥ ಸಂತೋಷ ಆಗಿದೆ ಅಂತ ಹೇಳಿ ಅವತ್ತು ಅವನಿಗೆ ಬೇಕಾದಷ್ಟು ಕೊಟ್ಟರು ದಂಡಿಯನ್ನ ನಮಗೆ ಸಮರ್ಪಣೆ ಸ್ವೀಕಾರ ಮಾಡಿ. ಅನ್ನಾತ್ಮಕ ಕರ್ಮ ಮುಷ್ಯತೆ ಸಂಪ್ರಚಕ್ರಹು ಸೋಪ್ರೇತ ಮಾಸು ನರಸಿಂಹ ವಸುರ್ ಧರಸ್ಯ ಚಕ್ರೇ ಹರೇ. ಆಗ ಭೀಮಸೇನ ಹೇಳಿದಂತೆ, ನೀವು ನನಗಿಂತ ಹೆಚ್ಚು ತಿನ್ನುವನೊಬ್ಬ ಇದ್ದಾರೆ, ಅವನು ಕೊಡ್ರಿ, ನನಗೆ ಯಾಕೆ ಕೊಡ್ತೀರಿ? ಯಾರವ ಇಡೀ ಜಗತ್ತನ್ನು ಕಬಳಿಸುವವ ಭಗವಂತ, ನರಸಿಂಹ ರೂಪಿಯಾದ ಭಗವಂತ, ಪಳೆಯಗಾಲ ನರಸಿಂಹಾಗ್ನಿನ ಅಂತ ಹೇಳ್ತಾರೆ. ನರಸಿಂಹಾಗ್ನಿಯಲ್ಲಿ ಇಡೀ ವಿಶ್ವ ಸುಟ್ಟು ಹೋಗ್ತದೆ. ಹಾಗೆ ನನ್ನ ವೈಶ್ವ ನನ್ನ ವೈದ್ಯ ವೃಕಾಗ್ನಿಗಿಂತ ದೊಡ್ಡ ಒಂದು ಅಗ್ನಿ ಉಂಟು ನರಸಿಂಹ. ನರಸಿಂಹ ಇಡೀ ವಿಶ್ವವನ್ನು ಸಂಹಾರ ಮಾಡತಕ್ಕಂಥ ಮಹಾಶಕ್ತಿ, ಅವನಿಗೆ ಅರ್ಪಣೆ ಮಾಡಿರಿ, ನನಗೆ ಬೇಡ ಅಂತ ಹೇಳಿದಂತೆ. ಸೋಪ್ಯೇತ ಮಾಸು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇ. ಇವಾಗ ಅಂಥ ಇಂದ ಮೇಲೆ ಕಟ್ಟರೆ ಏನು ಅಂದ್ರೆ,
ಇದೊಂದು ಹೊಸ ಕಟ್ಟಳೆ ಮಾಡಿದಂತೆ. ನಿಮ್ದು ದಿನಾ ಒಂದೊಂದು ಗಾಡಿ ಅನ್ನ ಬಕಾಸುರನಿಗೆ ಸಮರ್ಪಣೆ ಮಾಡ್ತಿದ್ರಲ್ವಾ, ಇನ್ನು ಮೇಲೆ ದಿನಾ ಒಂದೊಂದು ಗಾಡಿ ಒಂದು ಬಂಡಿ ಅನ್ನವನ್ನ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ರಿ. ಇದರಿಂದ ಅಲ್ಲಿ ನಮಗೆ ಅರ್ಥವಾಗತಕ್ಕಂಥ ವ್ಯಾಖ್ಯಾನಕಾರ ಏನು ಹೇಳ್ತಾರೆ ಅಂದ್ರೆ, ಅಲ್ಲಿ ಒಂದು ಆ ಏಕಚಕ್ರ ನಗರದಲ್ಲಿ ಒಂದು ನರಸಿಂಹ ದೇವಸ್ಥಾನ ಇತ್ತು. ಆಚಾರ್ಯರು ನರಸಿಂಹ ದೇವಸ್ಥಾನ ಇತ್ತು ಅಂತ ಹೇಳೋದಿಲ್ಲ, ಆದರೆ ವ್ಯಾಖ್ಯಾನಕಾರಿಯಿಂದ ದೇವಾಲಯದ ಮೀನಿಂಗ್ ಅಲ್ಲಿ ಒಂದು ನರಸಿಂಹ ದೇವಾಲಯ ಇತ್ತು. ನರಸಿಂಹದೇವರಿಗೆ ಒಂದು ಶಂಕರ ನೀರು ಬಕಾಸಿಂಹ ಒಂದು ಬಂಡಿ ಅನ್ನ ಹೀಗೆ ನಡೀತಿತ್ತಲ್ಲಿ. ಇವನು ಹೇಳಿದ, ಭೀಮಸೇನ ಹೇಳಿದ, ಇನ್ನು ಮೇಲೆ ದಿನಾಲು ಒಂದು ಗಾಡಿ ಅನ್ನ ಸಮರ್ಪಣೆ ನಮ್ಮ ನರಸಿಂಹದೇವರಿಗೆ ಆದ್ರೆ ಅನ್ನಾರಾಧ ದೇವಸ್ಥಾನದಲ್ಲಿ ಭಜನೆ ನಡೀಲಿ. ಆದ್ರೆ ಸಮರ್ಪಣೆ ನನಗೆ ಬೇಡ, ನರಸಿಂಹ ರೂಪಿ ಅದು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಒಂದು ಶಂಕರ ನೀರು ಹಾಕಿ ಎಲ್ಲ ಪತ್ರಂ ಎಲ್ಲ ಅನ್ನ ಸಮರ್ಪಣೆ ಆನಿ ಪಾನಿ ಏನು ಸಮರ್ಪಣೆ ಇಂತೆಲ್ಲ ಒಂದು ತುಳಸಿ ಹಾಕ್ತಾ ಇದ್ದೀರಿ, ಇನ್ನು ಮೇಲೆ ಅನ್ನ ಸಮರ್ಪಣೆ ಅನ್ನವನ್ನೇ ಸಮರ್ಪಣೆ ಮಾಡಿ ನನಗೇನು ಬೇಡ ಅಂತ. ನರಸಿಂಹ ವಪುರ್ ಭರಸ್ಯ ಚಕ್ರೇ ಹರೇಹೆ ಅಂತ ಅವತ್ತಿನಿಂದ ನರಸಿಂಹ ರೂಪಿಯಾದ ಭಗವಂತನಿಗೆ ಆ ಅನ್ನ ಸಮರ್ಪಣೆ ಆಗುವಂತೆ ವ್ಯವಸ್ಥೆ ಮಾಡಿದ. ಇಲ್ಲಿ ಕೆಲವರಿಗೊಂದು ಸಂಶಯ ಉಂಟು, ಏನು ಅಂತಂದ್ರೆ ಮಹಾಭಾರತ ಕಾಲದಲ್ಲಿ ಈ ದೇಶದಲ್ಲಿ ದೇವಾಲಯಗಳು ಇರಲಿಲ್ಲ. ದೇವಾಲಯ ಟೆಂಪಲ್ ವಾಸ್ತು ಆರ್ಕಿಟೆಕ್ಚರು ಆಮೇಲೆ ಐಕನಾಗ್ರಫಿ ಇದೆಲ್ಲ ನಮಗೆ ಸಿಕ್ಕಿರುವಂತಹ ಇತಿಹಾಸದಲ್ಲಿ ಸುಮಾರು ಒಂದೆರಡು ಸಾವಿರ ವರ್ಷ, ಒಂದೆರಡು ಸಾವಿರ ವರ್ಷಗಳ ಹಿಂದೆ ಈ ದೇಶದಲ್ಲಿ ಐಕನಾಗ್ರಫಿ ಅಥವಾ ನಿಮ್ಮ ಆರ್ಕಿಟೆಕ್ಚರ್ ಟೆಂಪಲ್ ಆರ್ಕಿಟೆಕ್ಚರ್ ಇರಲಿಲ್ಲ. ಇದು ಒಂದು ಅಭಿಪ್ರಾಯ ಅರ್ವಾಚೀನ ವಿಮರ್ಶಕರ ತಲೆಯಲ್ಲಿದೆ. ನಾಗರಿಕತೆ ಅವರಿಗೆ ಟೆಂಪಲ್ ವಾಸ್ತು ಇರಲಿಲ್ಲ ಅಲ್ಲ, ಯಾಕೆಂದ್ರೆ ಈ ವಿಮರ್ಶೆ ಮಾಡತಕ್ಕಂಥವರು ಪಾಶ್ಚಾತ್ಯರ ವಿಮರ್ಶೆಯನ್ನು ಓದಿಕೊಂಡು ಭಾರತದ ನಾಗರಿಕತೆಯನ್ನು ಅಳೆಯುವವರು. ಅವರ ಪ್ರಕಾರ ನಾಗರಿಕತೆಯೇ ಇರಲಿಲ್ಲ ಐಕನಾಗ್ರಫಿ ಅಂತ. ಐದು ಸಾವಿರ ವರ್ಷದ ಹಿಂದೆ ನಾಗರಿಕತೆಯೇ ಇರಲಿಲ್ಲ. ಪಾಂಡವರ ಒಂದು ವರ್ಣನೆ ನೋಡಿ ಅಂತಹ ನಾಗರಿಕತೆಯೇ ಇರಲಿಲ್ಲ. ಇನ್ನೂ ಕಾಡಿನಲ್ಲಿ ಸೊಪ್ಪು ಸೊದೆ ಇತ್ಯಾದಿ ನಾಗರಿಕತೆ ಪ್ರಾರಂಭ ಆಗಿತ್ತು. ಆ ಕಾಲದಲ್ಲಿ ಅಷ್ಟು ನಾಗರಿಕತೆ ಇತ್ತು ಅನ್ನೋದನ್ನೇ ಅವರು ಒಪ್ಪೋದು. ಹಾಗಾಗಿ ನಮ್ಮ ನಾಗರಿಕರು ಇನ್ನೊಂದು ವಿಷಯ ಏನು ಗೊತ್ತುಂಟ, ಭಾರತದಲ್ಲಿ ಎರಡು ಸಾವಿರ ವರ್ಷದ ಹಿಂದೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವರಂದ್ರೆ ರಾಮಾಯಣ ಮಹಾಭಾರತದಲ್ಲಿ ಎರಡು ಸಾವಿರ ವರ್ಷದ ಈಚೆ ನಡೆದದ್ದು ಅಂತ, ಬರೀ ಎರಡು ಸಾವಿರ ವರ್ಷದ ಈಚೆ ಅದರ ಹಿಂದಿನದಲ್ಲ ಅಂತ ಹೇಳ್ತಾರೆ ವಿಮರ್ಶಕರು. ಯಾಕೆಂದ್ರೆ ಅವರು ದೇ ಆರ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್, ಪಾಶ್ಚಾತ್ಯರ ಹಿಸ್ಟ್ರಿಯನ್ನು ಓದಿ ಎಂಎ ಮಾಡಿದವರು. ಆದ್ರಿಂದ ಪಾಶ್ಚಾತ್ಯರು ಹೇಳಿದ್ದನ್ನು ನಂಬಿಕೊಂಡು ಇವರು ಹೇಳೋರು. ಪಾಶ್ಚಾತ್ಯರು ಎರಡು ಸಾವಿರ ವರ್ಷದ ಈಚೆ ಯಾಕೆ ಹೇಳಿದ್ರು ಅಂದ್ರೆ, ಅಲ್ಲ ಕ್ರಿಸ್ತ ಹುಟ್ಟುವ ಮುಂಚೆ ಭಾರತದಲ್ಲಿ ನಾಗರಿಕತೆ ಇರೋದು ಹೇಗೆ ಅಂತ. ಅವರಿಗೆ ನಾಗರಿಕತೆಯ ಗಡು ಕ್ರಿಸ್ತ ಶಕ, ಕ್ರಿಸ್ತನಿಗಿಂತಲೂ ಮೊದಲು ಭಾರತದಲ್ಲಿ ಇಷ್ಟು ನಾಗರಿಕತೆ ಇತ್ತು ಅಂದ್ರೆ ಅಯ್ಯೋ ಅದು ಸಾಧ್ಯ. ಅದನ್ನು ಎಲ್ಲ ಎರಡು ಸಾವಿರ ವರ್ಷದ ಹಿಂದೆ ನಾವು ನಾಗರಿಕರಾಗಿದ್ದೆವು, ಭಾರತವೂ ಆಮೇಲೆ ಆದರು ಅಂತ ಹೇಳಿದ್ರು ಅವರು. ಇವಾಗ ನೋಡೋದು ಹಾಗೆ ಏನು ಇಷ್ಟು ಬರ್ತದೆ ನಮ್ಮ ನಾಗರಿಕತೆ. ಇವತ್ತು ಎಲ್ಲಿ ತನಕ ಅಂತಂದ್ರೆ ನಮ್ಮ ದೇಶದಲ್ಲೇ ಉತ್ಖನನದಲ್ಲಿ ಇದಾಯ್ತಲ್ಲ ಹಡಪ್ಪ ಮಹೆಂಜೋದರೋದಲ್ಲಿ ಐದು ಸಾವಿರ ವರ್ಷದ ಹಿಂದಿನ ಅತ್ಯಂತ ಶ್ರೇಷ್ಠ ನಾಗರಿಕತೆಯ ಕುರುಹುಗಳು ನೆಲದಡಿಯಲ್ಲಿ ಸಿಕ್ಕಿದೆ. ಅದು ಪಾಂಡವರ ಕಾಲದ್ದು. ಅದರಲ್ಲಿ ಏನಂದ್ರೆ ಅಂಡರ್ಗ್ರೌಂಡ್ ವಾಟರ್ ಸಪ್ಲೈ ಇರಿಗೇಷನ್ ಎಲ್ಲ ವ್ಯವಸ್ಥೆ ಇರತಕ್ಕಂಥದ್ದು, ಇಷ್ಟು ನಾಗರಿಕತೆ ಅತ್ಯುನ್ನತ ಸ್ಥಿತಿಯ ನಾಗರಿಕತೆಯ ಅವಶೇಷಗಳು ನೆಲದಡಿಯಲ್ಲಿ ಸಿಕ್ಕಿವೆ. ಅದು ಐದು ಸಾವಿರ ವರ್ಷ ಹಿಂದಿನದ್ದಾಯ್ತು ಹಡಪ್ಪ ಮಹೆಂಜೋದರೋ. ಆಮೇಲೆ ಅದಕ್ಕಿಂತ ಹಿಂದಕ್ಕೆ ಹೋದರೆ ಹತ್ತು ಸಾವಿರ ವರ್ಷ ಇಪ್ಪತ್ತು ಸಾವಿರ ವರ್ಷ ಹಿಂದಿನ ನಾಗರಿಕತೆಯ ಅವಶೇಷಗಳು ಈಗ ಸಿಗ್ತಾ ಇದೆ. ಐದು ಸಾವಿರ ವರ್ಷದ ಹಿಂದೆ ದ್ವಾರಕೆಯ ಅವಶೇಷ ಈಗ ಸಮುದ್ರದಲ್ಲಿ ಸಿಗ್ತಾ ಇದೆ. ಅದರಿಂದ ನಮ್ಮ ಜನ ಬ್ರಿಟಿಷರು ಮಾಡಿಕೊಟ್ಟ ಮಾನದಂಡದಿಂದ ನಾಗರಿಕತೆ ತೀರ್ಮಾನ ಮಾಡಿ ನಾಗರಿಕತೆ ಇರಲಿಲ್ಲ, ದೇವಸ್ಥಾನಗಳಿರಲಿಲ್ಲ, ಎಲ್ಲ ಮತ್ತೆ ಶುರುವಾದ್ವಿ, ಎಲ್ಲ ಎರಡು ಸಾವಿರ ವರ್ಷದ ಈಚೆ ಅಂತ ಅವ್ರದ್ದು ಎಲ್ಲ ಪರಮಾವಧಿ ಎರಡು ಸಾವಿರ ವರ್ಷ ಅದ್ರ ಅದೇ ಏನೂ ಇರಲಿಲ್ಲ ಈ ದೇಶದಲ್ಲಿ ಅಂತ. ಇದೆಲ್ಲವೂ ಸುಳ್ಳು ಉಂಟು. ಇವತ್ತು ಉತ್ಖನನದಿಂದ ಎಕ್ಸ್ಕವೇಷನ್ ಇಂದ ಗೊತ್ತಾಗ್ತಾ ಇದೆ. ಉತ್ಖನನದಲ್ಲಿ ಹತ್ತು ಸಾವಿರ ವರ್ಷ ಹಿಂದಿನ ನಾಗರಿಕತೆ ಸಿಕ್ಕಿದೆ. ನನ್ನ ಪರಿಚಿತರೊಬ್ಬರು ಆರ್ಕಿಯಾಲಜಿಯಲ್ಲಿ ಮುಂಬೈನಲ್ಲಿದ್ದಾರೆ, ಅವರು ಒಂದು ಕಡೆ ನನಗೆ ಅದು ಸ್ಥಳ ಬರುತ್ತೆ, ನಾನು ಪೇಪರ್ನಲ್ಲಿ ಬಂದಿದ್ದು, ಇಪ್ಪತ್ತು ಸಾವಿರ ವರ್ಷಗಳ ಹಿಂದಿನ ಒಂದು ದೊಡ್ಡ ನಾಗರಿಕತೆಯ ಅವಶೇಷ ನಮ್ಮ ದೇಶದಲ್ಲಿ ಸಿಕ್ಕಿದೆ. ಹೀಗೆ ಉತ್ಖನನ ಮಾಡಿದೆ. ಆಮೇಲೆ ಈಜಿಪ್ಟ್ನಲ್ಲಿ ಒಂದು ಹತ್ತು ಸಾವಿರ ವರ್ಷದ ಹಿಂದಿನ ಅತ್ಯಂತ ಶ್ರೇಷ್ಠ ನಾಗರಿಕತೆ ಅಂದ್ರೆ ಯಂತ್ರಯುಗ, ಬಹಳ ಆಶ್ಚರ್ಯ. ಇವತ್ತು ಹತ್ತು ಸಾವಿರ ವರ್ಷದ ಹಿಂದೆ ನಮ್ಮ ಮೆಷಿನ್ನು ಈ ವಿಜ್ಞಾನ ಯಂತ್ರ ವಿಜ್ಞಾನ ಬೆಳೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಂತ್ರ ವಿಜ್ಞಾನದಲ್ಲಿ ಕೆಲವು ಶತಮಾನಗಳ ಕಥೆ, ವಿಮಾನ ಕಂಡ ಒಂದು ಶತಮಾನ ಆಗತ್ತೆ ಸಾಧ್ಯಲ್ಲ, ಎಲ್ಲ ಒಂದು ಶತಮಾನದ ಈಚೆಗೆ ನಮ್ಮ ಎಲ್ಲ ಯಂತ್ರ. ಆದ್ರೆ ಹಿಂದೆ ಎತ್ತಿನ ಗಾಡಿ ಇದು ಹತ್ತು ಸಾವಿರ ವರ್ಷದ ಹಿಂದೆ ಅತ್ಯಂತ ಕಾಂಪ್ಲಿಕೇಟೆಡ್ ಆದ ಮೆಕ್ಯಾನಿಸಂ ಡೆವಲಪ್ ಆಗಿದ್ರೆ ಅವಶೇಷ ಈಜಿಪ್ಟಲ್ಲಿ ಸಿಕ್ಕಿದೆ ನಲಗಡಿಯದೆ. ಇದೆಲ್ಲ ಸಿಕ್ಕಿದಾಗ ಈಗ ನಮ್ಮ ನಾಗರಿಕತೆಯ ಕಲ್ಪನೆ ಕುಸಿತಾ ಇದೆ. ಇವತ್ತು ನಾವು ಶಾಲೆಯಲ್ಲಿ ಮಕ್ಕಳು ಹೇಳುವಂತಹದ್ದು ಇವತ್ತಿನ ನಾಗರಿಕ ಕಲ್ಪನೆಯ ಬಗ್ಗೆ ಏನು ಒಂದು ನಾಗರಿಕತೆ ಬೆಳೆದು ಬಂದಂತಹ ಒಂದು ಕಾಲಘಟ್ಟ ಹೇಳ್ತಾ ಇದ್ದಾರೆ, ಅದೆಲ್ಲ ಬಿದ್ದು ಹೋಗ್ತಾ ಇದೆ. ಪ್ರಾಯ ಈ ನಾಗರಿಕತೆ ಅನ್ನೋದು ಒಂದು ಚಕ್ರಭ್ರಮಣ, ಇದಕ್ಕಿಂತ ದೊಡ್ಡ ನಾಗರಿಕತೆ ಒಂದು ಕಾಲದಲ್ಲಿ ಇತ್ತು, ಮತ್ತೆ ಪುನಃ ನಾಶವಾಗುತ್ತೆ, ಮತ್ತೆ ಪುನಃ ಬೆಳೆಯುತ್ತೆ, ಪುನಃ ನಾಶವಾಗುತ್ತೆ, ಪುನಃ ಬೆಳೆಯುತ್ತೆ. ಇದು ಸರಳ ರೇಖೆಯಲ್ಲಿ ನಾಗರಿಕತೆ ಬೆಳೆದು ಬಂದದ್ದಲ್ಲ. ನಾಗರಿಕತೆ ಒಂದು ಚಕ್ರಭ್ರಮಣ ಇತ್ತು. ಒಂದು ಮೇಲೆ ಹೋಗುತ್ತೆ, ಮೇಲೆ ಹೋದ್ಮೇಲೆ ಕೆಳಗೆ ಬರಲೇಬೇಕು ಚಕ್ರ, ಕೆಳಗೆ ಹೋದ್ಮೇಲೆ ಮೇಲೆ ಹೋಗಲೇಬೇಕು. ಇದು ಚಕ್ರಭ್ರಮಣ ನಾಗರಿಕತೆ. ಈ ನಾಳೆ ಒಂದು ವಿಚಿತ್ರವಾದ ಘಟನೆ ನಡೀತು ಅಂತ ಇಟ್ಟುಕೊಳ್ಳಿ, ಕೆಲವರು ಹೇಳ್ತಾರೆ ಎರಡು ಸಾವಿರ ಇಸ್ವಿಯಲ್ಲಿ
ಈ 20ನೇ ಶತಮಾನ ಮುಗಿದಾಗ ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ವಿಚಿತ್ರವಾದ ಬದಲಾವಣೆ ಆಗುತ್ತೆ ಅಂತ ಅನೇಕ ಜನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಆಗ ಅನೇಕ ದೊಡ್ಡ ದೊಡ್ಡ ದೇಶಗಳು ಇವತ್ತು ಜಗತ್ತಿನಲ್ಲೇ ಹೆಚ್ಚು ಶ್ರೀಮಂತ ಮತ್ತು ಇಡೀ ಜಗತ್ತನ್ನ ತಮ್ಮ ಮುಷ್ಟಿಯ ಹಿಡಿತದೊಳಗೆ ಇಟ್ಟುಕೊಳ್ಳಬಲ್ಲಂತಹ ದೇಶದ ನಾಗರಿಕತೆಯೆಲ್ಲ ಸಮುದ್ರದ ಅಡಿಯಲ್ಲಿ ಕೊಚ್ಚಿ ಹೋಗುತ್ತೆ ಅಂತ ಅನ್ನೋದನ್ನು ಹೇಳ್ತಾರೆ. ಆಗುವುದು ಬೇಡ ನಾನು ಹೇಳಿ, ಹಾಗೆ ಆದರೆ ಪುನಃ ನಾವು ನಾಗರಿಕರಾಗಿ ಮತ್ತೆ 10,000 ವರ್ಷ ಬೇಕಾಗುತ್ತೆ. ಇವತ್ತಿನಷ್ಟು ವೈಜ್ಞಾನಿಕ ಪ್ರಗತಿ ಆಗಬೇಕಾದ್ರೆ ಅಂದ್ರೆ ಇದು ಯಾವುದೂ ಕೂಡ ನಮ್ಮ ಲೆಕ್ಕಾಚಾರದಂತೆ ಪ್ರಕೃತಿ ನಮ್ಮ ಲೆಕ್ಕಕ್ಕೆ ತಕ್ಕಂತೆ ತಾಳ ಹಾಕುವುದಿಲ್ಲ. ಪ್ರಕೃತಿಗೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಬೇಕು ಅಂತ ನಮಗೆ ಬೇಕಾದ ಹಾಗೆ ಪ್ರಕೃತಿ ತಾಳ ಹಾಕುವುದಿಲ್ಲ ಒಂದು ಕಾಲದಲ್ಲಿ. ಅದರಿಂದ ಈ ಈ ಪ್ರತಿಮಾ ಪೂಜೆ, ದೇವಸ್ಥಾನ, ಐಕಾನೋಗ್ರಫಿ, ಟೆಂಪಲ್ ಆರ್ಕಿಟೆಕ್ಚರು ಇದೆಲ್ಲ ಈ ಬರೇ 1,000-2,000 ವರ್ಷದ ಈಚಿನದ್ದು ಅನ್ನುವ ಲೆಕ್ಕಾಚಾರ ಮಾಡತಕ್ಕಂಥ ಅಂದ್ರೆ ಪಶ್ಚಿಮದಿಂದ ಎರವಲು ತಂದ ಪಶ್ಚಿಮ ಬುದ್ಧಿಗಳಾದೆವೋ ಪಶ್ಚಿಮ ಗೋಪಾಲಕೃಷ್ಣನಿಗರು ಒಂದ್ ಕಡೆ ಒಂದು ಕವನ ಹೇಳಿದ್ರೆ ಪಶ್ಚಿಮ ಬುದ್ಧಿಗಳಾದೆವೋ ಇನ್ನಾದರೂ ಪುರೋಹಿತರನ್ನು ಕಾಣಬೇಕು ಅಂತ. ಪುರೋಹಿತರು ಅಂದ್ರೆ ಮುಂದಾಲೋಚನೆ ಇರುವವರು. ಪಶ್ಚಿಮ ಹೋದ್ರೆ ಹಿಂದೆ ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪದ ಬುದ್ಧಿಯವರು ಅಂತ ಒಂದರ್ಥ. ಇನ್ನೊಂದರ್ಥ ಪಶ್ಚಿಮ ಬುದ್ಧಿಗಳು ಅಂತ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮರೆತು ವೆಸ್ಟಿನ ಪ್ರಭಾವಕ್ಕೊಳಗಾಗಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸಿದೆವು. ಇನ್ನಾದರೂ ಪುರೋಹಿತರು ನೋಡಬಹುದು ಏನು ಭಾರತೀಯ ಸಂಸ್ಕೃತಿ ವೇದ ಪುರಾಣ ಪುರೋಹಿತರು ಅವರು ಬೆನ್ನ ಹತ್ತಿ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಕಣ್ಣು ಬಳಸಿ ಗೋಪಾಲಕೃಷ್ಣರಿಗರು ಒಂದು ಮಾತು ಹೇಳಿದ್ದಾರೆ. ಹಾಗೆ ನಮ್ಮ ಅನೇಕ ವಿಚಾರಧಾರೆಗಳು ಪಶ್ಚಿಮ ಬುದ್ಧಿಯಿಂದ ಬಂದವು. ಅದಕ್ಕೆ ನಮ್ಮ ಹುಡುಗರು ಹೇಳುವುದನ್ನು ಕೃಷ್ಣನೇ ಪಶ್ಚಿಮದಲ್ಲಿದ್ದಾನೆ ನಾವು ಎಂದಿರುವುದು ಅನ್ನೋದು ಅಂತ. ಅವರು ಆದರ್ಶ ಕೃಷ್ಣ, ನಮ್ಮ ಕೃಷ್ಣನೇ ಪಶ್ಚಿಮದಲ್ಲಿದ್ದಾನೆ ಪಶ್ಚಿಮ ಮುಖ ಮಾಡಿದ್ದಾನೆ ಅಂತ. ಅವನು ಪಶ್ಚಿಮ ಮುಖ ಮಾಡಿದ್ದು ಯಾಕೆ ಗೊತ್ತುಂಟಾ? ನಮಗೆ ಎದುರು ನಿಲ್ಲಬೇಕು ಅಂತ, ನಮಗೆ ಅಭಿಮುಖವಾಗಿ ನಾವು ಪೂರ್ವಕ್ಕೆ ನಿಂತು ನಿಮ್ಮೆದುರು ನಾನಿದ್ದೇನೆ ಅಂತ. ನಾವು ಪಶ್ಚಿಮ ಬೇರೆ ಕೃಷಿಯನ್ನು ಬೆನ್ನು ಹಾಕಿದಾಗ ಆಯ್ತಷ್ಟೇ. ನಾನು ಬೆನ್ನು ಹಾಕಿದಲ್ಲಿ ನನ್ನ ಮುಖಾತಿನಲ್ಲಿ ಅಂತ ಅವರು ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ. ಯಾಕೆಂದ್ರೆ ನನಗೆ ಪಶ್ಚಿಮ ಪೂರ್ವ ಎಲ್ಲವೂ ಒಂದೇ, ಎಲ್ಲವನ್ನು ನಾನೇ ಮಾಡಿದವ. ನಾನು ಪಶ್ಚಿಮಕ್ಕೆ ಮುಖ ಆಗಿರೋ ಅಂತ ನೀವು ನನಗೆ ಮುಖ ಮಾಡಿ ಇಲ್ಲಿ ನನ್ನನ್ನು ನೋಡಬೇಕು ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಅಂತ ನಿಂತ. ಇವರು ಕೃಷ್ಣ ಪಶ್ಚಿಮಕ್ಕಿದ್ದಾರಲ್ಲ ನಾವು ಪಶ್ಚಿಮಕ್ಕೆ ಹೋಗ್ತೇವೆ ಅಂತ ನೀವೇನು ಮಾಡಿದ್ರೆ? ಹೀಗೆ ಈ ಎಲ್ಲ ಕಾಲಘಟ್ಟಗಳು ಐಕನೋಗ್ರಫಿಯ ಕಾಲ ನಿರ್ಣಯ ಯಾವುದೂ ಕೂಡ ಕರಾರು ಆಗ್ತಾದ ನಿರ್ಣಯಗಳಲ್ಲ. ಇವು ಬರೀ ಹೈಪೋಥಿಕೇಷನ್ಸ್, ಊಹೆ. ಹಿಂದೆ ಆಚಾರ್ಯರು ಎರಡು ಕಡೆ ಹೇಳಿದ್ದಾರೆ. ಅದೇ ಹಿಂದೆ ಇವರು ಅರಗಿನ ಮನೆಯಿಂದ ಬಂದವರೀಗ, 1 ವರ್ಷದ ಹಿಂದೆ ಅರಗಿನ ಮನೆಯಲ್ಲಿ ಇದ್ರು. ಅರಗಿನ ಮನೆಗೆ ಹೋದದ್ದು ಅಲ್ಲಿರ್ತಕ್ಕಂಥ ಜಯಂತೇಶ್ವರ ದೇವಸ್ಥಾನದ ಉತ್ಸವಕ್ಕೆ. ಹಾಗಾಗಿ ಆಚಾರ್ಯ ಎರಡು ಮೂರು ಕಡೆ ಪಾಂಡವರ ಕಾಲದಲ್ಲಿ ಇದ್ದ ದೇವಸ್ಥಾನದ ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಇದ್ದು ಆಮೇಲೆ ಗೋಕರ್ಣದ ಉಲ್ಲೇಖ ಅಂತೂ ರಾಮಾಯಣದಲ್ಲಿ ಉಂಟು. ಆದ್ರೆ ಗೋಕರ್ಣದಲ್ಲಿ ದೇವಸ್ಥಾನ ಇತ್ತು ಅಂತ ಗೊತ್ತಿಲ್ಲ. ಗೋಕರ್ಣದ ಉಲ್ಲೇಖ ಅಂತೂ ಇದೆ. ಗೋಕರ್ಣದಲ್ಲಿ ಮತ್ತೆ ಆ ಲಿಂಗದ ಕಥೆಯನ್ನು ರಾವಣನ ಜೊತೆಗೆ ತಳಕ ಹಾಕೊಂಡಿರ್ತಕ್ಕಂಥ ಕಥೆ. ಹೀಗೆ ನೋಡಿದ್ರೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ದೇವಾಲಯಗಳು ಇರಲೇ ಇಲ್ಲ ಅಂತ ಹೇಳಿಕೊಂಡಿಲ್ಲ. ಈಗಿನ ರೀತಿಯ ರಚನೆಗಳು ಇಲ್ಲದೇ ಇರುವ ಅದು ವರ್ಷ ಆರ್ಕಿಟೆಕ್ಚರ್ ಬದಲಾಗ್ತಾ ಇರ್ತದೆ. ಮನುಷ್ಯನ ಇಂಜಿನಿಯರಿಂಗ್ ಕೌಶಲ ಬದಲಾದ ಹಾಗೆ ವಿಧಾನಗಳು ಡಿಸೈನ್ಗಳು ಬೇರೆ ಆಗ್ಬೋದು. ಆದರೆ ದೇವಾಲಯಗಳು ದೇವತಾರಾಧನೆ ಇತ್ತು ಅಂತಂದ್ರೆ ದೇವಾಲಯಗಳು ಇರುವುದು ಏನೂ ತಪ್ಪಲ್ಲ. ಹಾಗೆ ಆಚಾರ್ಯ ಇಲ್ಲಿಯೂ ನರಸಿಂಹ ದೇವಾಲಯ ಅಲ್ಲಿ ಇತ್ತು ಅಂತಕ್ಕಂಥ ಧ್ವನಿ ಬರುವಂತಹ ಮಾತನ್ನು ಹೇಳಿದ್ದಾರೆ. ಆಯಿತು, ಚಕ್ರೆ ಅಲ್ಲಿ ಅವರಿಗೆ ಸಮರ್ಪಣೆ ಅಂತಂದೆಲ್ಲ ನರಸಿಂಹದೇವರಿಗೆ ಅರ್ಪಣೆ ಮಾಡಿದ್ರೆ ನನಗೆ ಬೇಡಿ ಅಂತ ಭೀಮಸೇನಾದ್ರು ಕೊಟ್ಬಿಟ್ಟ.